ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮೂರ್ ಪುಟ್ಸ್ವಾಮಿ ಹೆಣ್ಣು ಕತೆ ಆಡ್ದಂಗ ಆಡ್ತಾಳೆ ಇವ. ಆಯ್ತು ಅಲ್ಲ, ನೀವು ಗೋಪಾಲ ಬಾ ಅಂತಿದ್ರೆ ಇದ್ಯಾರ ಗೋವಿಂದ ಬಂದವನೇ? ಇವರು ನಮ್ಮಂಗೆ ಬಾಡಿಗೆ ಬಂದಿರೋರ ಅಲ್ಲ ಅಪ್ಪಜಿ. ಲೀಜು ಲೂಜು ಗೌಡ್ರೆ ಯಾರ್ರಿ ಅವರು? ಅದು ನಮ್ಮೂರವ್ರು, ನಾವು ಇವ್ರು ನಂಟ್ರು. ಇವ್ರ ಕತೆ ನಮ್ ಕತೆ ಒಂದೇ ತೋರ್ ಮೇಲೆ ಇರೋದು. ಬೇಲಿನೇ ಹಾಕ್ಸಿಲ್ಲ. ನಮ್ದು ಕುಣಗಳ್ಳಿ ಕೊಳಗಲ. ಇವ್ರಿಗೂ ನಮ್ಮೂರ್ಗು 2 ಕಿಲೋಮೀಟರ್ ಅಷ್ಟೇ. ಇವ್ರ ಹೆಸರೇನ್ ಗೊತ್ತಾ? ಮಠದಟ್ಟಿ ರಾಜಯ್ಯ ಅಂತ. ನಿಮ್ದು ಚಾಮರಾಜನಗರ, ಅವ್ರದ್ದು ಕೊಳ್ಳೇಗಾಲ. ಅದಂಗ್ರಿ ಅಕ್ಕಪಕ್ಕ ಗದ್ದೆ. ನೀನೇನು ಓದ್ತಾ ಇರೋದು ಇವಳು? ಕೇಸು ಅಲ್ವಾ? ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕವ ಕರೆಕ್ಟ್ ಆಗಿ ಹೋಗ್ಬಿಡು. ಚಾಮರಾಜನಗರ ಬಿಟ್ಟು 4 ಅನ್ನೂರು ಕೊಳ್ಳೇಗಾಲ ಎಲ್ಲಂದೂರು ನನ್ನೊಂದು ಗುಂಡ್ಲಪೇಟೆ. ಸಕಲೇಶ್ಪುರ ಅಲ್ಲ ಬೇಲೂರು. ವಿಚಾರ ಬಿಟ್ಟು ಚಾಮರಾಜನಗರ ಬಗ್ಗೆ ಮಾತಾಡಿ. ಪಡೆದ್ರ ನೋಡಿದ್ರ ಚಾಮರಾಜನಗರದವ್ರು ಆಗಿದ್ಕೊಂಡು ನಿಮ್ಗೆ ಗೊತ್ತಿಲ್ಲ. ನೋಡು ಬಾಮೈದ, ಈ ಜಿಲ್ಲೆ ಹೋಬಳಿ ತಾಲೂಕು ಎಲ್ಲ ನಾವು ಮಾಡ್ಕೊಂಡಿದ್ವು ಅಷ್ಟೇ. ಹಂಗಂದು ಮಾತ್ರಕ್ಕೆ ನಾವೇನ್ ನಂಟ್ರ ಆಗ್ಲೇಬಾರ್ದ? ಆಗ್ಬೋದು ಆಗ್ಬೋದು, ಆದ್ರೆ ಇವರು ನಿಜವಾಗ್ಲೂ ನಿಮ್ ರಿಲೇಟಿವ್ ಏನಾ ಅನ್ನೋದು ನನಗೆ ಡೌಟ್. ಮಾಲಿನಿ ಮೇಡಮ್ ನೋಡಿ, ಈ ಹೆಂಗಸರು ದೊಡ್ಡ ರೋಗ ಯಾವ್ದು ಹೇಳಿ? ಯಾವ್ದು? ಅನುಮಾನ ಪಡೋದು. ಇರಿ ಅನ್ಪೂರ್ಣ ಅವ್ರಿಗೆ ಹೇಳ್ತೀರಿ. ಅಯ್ಯಯ್ಯೋ ಮಾಲಿನಿ ಮೇಡಮ್ ನೋಡಿ, ಹಂಗೇನಾರು ಮಾಡ್ಬಿಟ್ರಿ, ಸುಮ್ನೆ ಕಾಮಿಡಿ ಮಾಡಿದ್ವಿ. ನೀವು ಬನ್ನಿ, ರೆಸ್ಟ್ ಮಾಡಿ, ಬನ್ನಿ 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 ಬಾ ಅಪ್ಪಚ್ಚಿ. ಅಪ್ಪಚ್ಚಿ ಬನ್ನಿ 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 ಇವಾಗ ಬನ್ನಿ ಬನ್ನಿ. ನಿಜವಾಗ್ಲೂ ಗೌಡ್ರು ರಿಲೇಟಿವ್ ಅನ್ನೋದೇ ನಂಗೆ ಡೌಟ್. ಸಮರ್ಥ್, ನಾವ್ ಯಾವಾಗ್ಲೂ ಗೌಡ್ರನ್ನ ಅನುಮಾನದಿಂದ ನೋಡೋದನ್ನ ಬಿಡೋಣ. ಅವ್ರ ಮಾನ ಹೋದ್ರೆ ನಮ್ಮನೆ ಮಾನ ಹೋದಂಗೆ ಅಲ್ವಾ? ನೀವ್ ಹೇಳುದು ನಿಜ. ಬನ್ 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 ಬನ್. ಇವರು ಗುಲಾಬಿ ಮೇಡಮ್ ನವರು ಅಂತ ಇವ್ರಿಗೂ ಬ್ಯಾರೆ ಹಾಕಿ ಅದೇ. ಆದ್ರೆ ನನ್ನ ಹೆಂಡ್ರು ಅನ್ನಪೂರ್ಣ ಫುಲ್ ರೈಸು, ನನ್ನ ಹೆಂಡ್ರು ಫ್ರೆಂಡು ರೇಖಾ ಮೇಡಮ್ನವರು, ಅವ್ರು ಯಾರು ಹಟ್ಟಿಲಿಲ್ವಲ್ಲ ಅದಕ್ಕೆ ಇವರು ಹಟ್ಟಿಲ್ಲ ಅವರೇ. ನೀವು ಬನ್ನಿ, ರೆಸ್ಟ್ ಮಾಡಿ, ಬನ್ನಿ 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 ಬನ್ನಿ. ಏನ್ ಫಾದರ್ ಕ್ಯಾರೆಕ್ಟರ್, ಫ್ರೆಶ್ ಆಗ್ಬಿಟ್ರಾ? ಅಯ್ಯೋ ಆದೆ, ಅಂತೂ ಇಂತೂ ಈ ಮನೆಗೆ ಬಂದು ಸೇರಿದ್ವಿ ಅರ್ಧ ಯುದ್ಧ ಗೆದ್ದಂಗೆ. ಅಯ್ಯೋ ಫಾದರ್ ಕ್ಯಾರೆಕ್ಟರ್, ನಾನು ನಿಮ್ಗೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ, ನಾ ಬಂದಿರೋದು ಸಾಮಾನ್ಯ ಜನರ ಮನೆಗಲ್ಲ, ಗಯ್ಯಾಳಿಗಳ ಮನೆಗೆ. ಇದು ತುಂಬ ಡೇಂಜರ್. ನಾನು ಮೊದಲೇ ಹೇಳಿದ್ದೀನಿ, ನಂದು 8 ತಿನ್ನೋ ಏಜ್ ಅಲ್ಲ. ನೋಡೋದಕ್ಕೆ ಬಾಡಿ ಕಲ್ಲಂಗೆ ಸ್ಟ್ರಾಂಗ್ ಅಂತ ಕಾಣಿಸಿದ್ರು, ಒಳಗಡೆ ಟೊಳ್ಳೆ. ಅಯ್ಯೋ ಏನು ಯೋಚನೆ ಮಾಡಬೇಡಿ ಫಾದರ್ ಕ್ಯಾರೆಕ್ಟರ್, ನಾನಿದ್ದೀನಿ. ನಿಮ್ಗೆ ಓಡೋದಕ್ಕೆ ಬರುತ್ತೆ ತಾನೇ? ಓಡೋದಕ್ಕ ಯಾರಾದ್ರೂ ಹಿಡಿಯೋಕ್ ಬಂದ್ರೆ ಓಡೋಗ್ತೀನಿ, ಆದ್ರೆ ನನ್ ಹಿಡಿಯೋಕ್ ಬರ್ತಾರಲ್ಲ ಅವ್ರ ಸ್ಪೀಡು ನನಗಿಂತ ಕಡಿಮೆ ಇರ್ಬೇಕಷ್ಟೇ. ಅಯ್ಯೋ ಅದ್ರ ಬಗ್ಗೆ ನೀವು ತುಂಬಾ ಡೀಪ್ ಆಗಿ ಚಿಂತೆ ಮಾಡಬೇಡಿ, ನಾನಿದ್ದೀನಿ. ಆದ್ರೆ ಕೆಲವೊಂದು ಬೇಸಿಕ್ ವಿಚಾರಗಳಿದೆ, ಅದನ್ನ ನೀವು ತಿಳ್ಕೋಬೇಕು ಅಷ್ಟೇ. ಹೇಳಪ್ಪ ಹೇಳು. ಒಂದ್ ಕಡೆ ಹೊಟ್ಟೆ ತುಂಬಿಲ್ವಲ್ಲ ಅಂತ ಚಿಂತೆ, ಇನ್ನೊಂದ್ ಕಡೆ ಏಟು ಬೀಳುತ್ತಲ್ಲ ಅಂತ ಚಿಂತೆ. ಒಟ್ನಲ್ಲಿ ಹುಲಿ ಬೋನಿಗೆ ಬಂದ ಮೇಲೆ ಹುಲಿಗಳ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ? ಗಯ್ಯಾಳಿಗಳು ಇಡೀ ಗೌರಿಪುರಕ್ಕೆ ಫುಲ್ ಫೇಮಸ್. ಅದರಲ್ಲೂ ಇವ್ರು ಅವರೇ ರೇಖಾ ಅನ್ನಪೂರ್ಣ ಅಂತ. ಅವ್ರು ಇವಾಗ ಇಲ್ಲ, ಅವ್ರ ವಿಚಾರ ಬಿಟ್ಟಾಕಿ. ಆದ್ರೆ ಇವಾಗ ಕೆಳಗೆ ನಾವು ನೋಡಿದ್ವಲ್ಲ ಗುಲಾಬಿ ಅಂತ, ನಾವು ತಿಳ್ಕೊಬೇಕಾಗಿರೋದು ಅವಳ ಬಗ್ಗೆನೆ. ಅಯ್ಯೋ ಈ ಹಳ್ಳಿಗಳ ಕಡೆ ಗಂಡಸಾದ್ರೆ ತೋಟಕ್ಕೆ ಕರ್ಕೊಂಡೋಗಿ ಚೆನ್ನಾಗಿ ಕುಡಿಸಿ ವಿಷಯನ ಕಕ್ಕಿಸ್ಬೋದು. ಇದು ಸಿಟಿ ಬೇರೆ, ಜೊತೆಗೆ ಹೆಂಗಸರು. ಅಯ್ಯೋ ಎಂತ ಗಂಡಸರಾದ್ರು ಹೆಂಗಸರ ವಿಷಯ ಅಂತಂದ್ರೆ ಸ್ವಲ್ಪ ಗಾಬರಿನೇ. ಇಲ್ಲೂ ಅದು ಸಾಧ್ಯ ಫಾದರ್ ಕ್ಯಾರೆಕ್ಟರ್, ಆದ್ರೆ ಅವಳಿಗೆ ಗೊತ್ತಿಲ್ದಂಗೆ ಆ ವಿಚಾರನ ಕಲೆಕ್ಟ್ ಮಾಡಬೇಕು, ಅದೇ ನಮಗಿರೋ ಟಾಸ್ಕ್. ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಅನುಕೂಲಕ್ಕಿಂತ ಅಪಾಯನೇ ಜಾಸ್ತಿ.
ಇದಕ್ಕೆ ಮುಂಚೆ ನೀನು ಇಲ್ಲಿಗೆ ಬಂದಿದ್ಯಾ? ಹೌದು ಫಾದರ್, ಬಂದಿದ್ದೆ. ಆದ್ರೆ ಹುಡುಗಿ ಆಗಲ್ಲ, ಅಜ್ಜಿಯಾಗಿ. ಎಸ್ಕೇಪ್ ಆಗಿದ್ದೆ, ಇವಾಗ ಹುಡುಗಿ ತರ ಬಂದಿದ್ದೀನಿ. ದಡ್ರು ಯಾರಿಗೂ ಗೊತ್ತೇ ಆಗಿಲ್ಲ. ರಾಘು ರಾಘು, ನಾನು ಒಂದು ಸಾರಿ ಅಲ್ಲ ಮತ್ತೊಂದು ಸಾರಿ ಬೇಕಿದ್ರೆ ಹೇಳ್ತೀನಿ, ನಾನು ಗೋಪಿನೇ ಹೊರತು ಉಗ್ರ ಪ್ರತಾಪಿ ಅಲ್ಲ. ಅಯ್ಯೋ ಫಾದರ್, ಹುಷಾರಾಗಿರೋಣ ಅಷ್ಟೇ. ನಾನು ನಿಮ್ಮನ್ನ ಸೈನಿಕಂತರ ಕಾಪಾಡ್ತೀನಿ. ನೀ ನನ್ನ ಸೈನಿಕಂತರ ಕಾಪಾಡ್ತೀಯ, ಆದ್ರೆ ನಾನು ಹೇಳೋದು ನನಗೆ ನೋಟ್ ಬಿಡಬೇಕು. ಏಟ್ ಬಿಡಬಾರದು, ಏಟ್ ಬಿದ್ರೆ ನಮ್ಮ ಹತ್ರ ಇರೋ ನೋಟ್ ಎಲ್ಲ ಅದಕ್ಕೆ ಖರ್ಚಾಗ್ಬಿಡುತ್ತೆ. ಏನಂತೀಯ ಚಣಿಮಣಿಕೆ? ಅಯ್ಯೋ ನನಗೂ ಅರ್ಥ ಆಗತ್ತೆ ಫಾದರ್ ಕ್ಯಾರೆಕ್ಟ್ರು, ಎಲ್ಲ ನಾ ನೋಡ್ಕೊಳ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ. ಮಲಗಿರೋನ ಮೇಲೆ ಹಾವು ಬಿಟ್ಟುಬಿಟ್ಟು ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂದರೆ ಹೆಂಗೆ ರೆಸ್ಟ್ ಮಾಡೋದು? ಪಾಂಡುರಂಗೆ ರುಕ್ಮಿಣಿ ಬಿಟ್ಟಲ್ಲ, ಪಾಂಡುರಂಗೆ ಬಿಟ್ಟಲ್ಲ, ಬಿಟ್ಟಲ್ಲ ಪಾಂಡುರಂಗೆ. ಹಲೋ ಹೇಳಿ ರಾಘು. ಹಲೋ ಅಖಿಲ್ ಬಾ, ನಾನು ನಿಮ್ಮ ಹತ್ರ ಹೇಳಿದ್ದೆ ನಾ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ ಅಂತ. ನಾವಿಬ್ರು ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಬಾ. ನೋಡ್ರಾಗೋ, ಹಿಂದಿನ ಸರಿ ಮಾಡ್ದಂಗೆ ಮಾಡಬೇಡ, ಹುಷಾರಾಗಿ ಹ್ಯಾಂಡಲ್ ಮಾಡೋ. ಇದೊಂದು ಕೆಲಸ ಮಾಡಿಕೊಡು, ನಿನಗೆ ಮಾತಾಡಿದ್ಕಿಂತ ಹೆಚ್ಚಿಗೆ ಪೇಮೆಂಟ್ ಕೊಡ್ತೀನಿ. ಹ್ಞೂ, ನೀವೇನ ಕಾಸು ಕೊಡ್ತೀರಾ? ನಾವಿಲ್ಲಿ ಸಿಕ್ಕಾಕೊಂಡ್ರೆ ಅವರೆಲ್ಲ ಸೇರಿ ನನಗೆ ಬಿಸಿ ಕಜ್ಜಾಯ ಕೊಟ್ಬಿಡ್ತಾರೆ. ಭಯ ಬೀಳ್ಬೇಡವೋ, ನೋಡು ನಿನಗೆ ಕೆಪಾಸಿಟಿ ಇದೆ, ಕಾನ್ಫಿಡೆನ್ಸ್ ಕಳ್ಕೊಬೇಡ, ಮಾಡೋ, ನಿನ್ನ ಕೈಲಿ ಆಗುತ್ತೆ. ಅದು ಆಗುತ್ತೆ, ಅದು ಅವ್ರಿಗೆ ಇವ್ರಿಗೆ ಬ್ರೋಕರ್ಗೆ ಅಂತ ಒಂದು ಚೂರು ಚೂರು ಕಾಸು ಕೊಡ್ತಾ ಇರಬೇಕು. ನೀವು ಹಂಗೆ ಅವಾಗವಾಗ ನನ್ನ ಮೊಬೈಲ್ಗೆ ಟಿಣಿಂಗ್ ಬಿಣಿಂಗ್ ಟಿಶ್ ಮಾಡಿಬಿಟ್ರೆ ನನಗೆ ಟಿಣಿಂಗ್ ಅಂತ ಮೆಸೇಜ್ ಬಂದುಬಿಡುತ್ತೆ. ಆದರೆ ಪಾದ್ರೆ ಅಂತ ರಾಗ ಹೇಳಿಬೇಡ, ಇನ್ನು 10 ನಿಮಿಷದಲ್ಲಿ ನಿನ್ನ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ನೋಡ್ರಾಗೋ, ಹಿಂದಿನ ಸಾರಿ ಅನುಭವ ನೋಡಿಕೊಂಡು ಹುಷಾರಾಗಿ ಹ್ಯಾಂಡ್ಲ್ ಮಾಡೋ. ನನಗೆ ಗುಲಾಬಿ ಇನ್ಫಾರ್ಮೇಶನ್ ತುಂಬಾನೇ ಮುಖ್ಯ. ಓಕೆ ಬಾಸ್, ಥ್ಯಾಂಕ್ ಯು ಬಾಸ್, ಗುಡ್ ನೈಟ್ ಬಾಸ್. ಓಕೆ, ಆಲ್ ದ ಬೆಸ್ಟ್. ಗುಲಾಬಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕಟ್ಟೆ ಮಾಡ್ಕೊಟ್ರು, ಇದೇ ಖುಷಿಲಿ ಒಂದು ಡ್ಯಾನ್ಸ್ ಮಾಡ್ಬಿಡೋಣ. ಸೀರೆ 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 ಉಟ್ರೆ ಕಣ್ಕೊಂಡ್ ಬಿಟ್ಕೊಂಡ್ ನೋಡ್ತೀರ, ಪುಟ್ಟ ಪುಟ್ಟ ಗೌನು ತೊಟ್ಟೆ ಹಿಂದೆ ಹಿಂದೆ ಬೀಳ್ತೀರ. ಸೀರೆ ಅಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆಲೇನೈತೆ, ನೀವು ನೋಡೋದ್ರಾಗೆ ಎಲ್ಲ ಆಯ್ತು ನಿಮ್ಮ ಬುದ್ಧಿ ಎಲ್ಲ ಶ್ರದ್ಧೆ. ಹ್ಞೂ ಅಂತೀಯ ಅಮ್ಮವ, ಹ್ಞೂ ಅಂತೀಯ ಅಮ್ಮವ, ಹ್ಞೂ ಅಂತೀಯ ಅಮ್ಮವ, ಹ್ಞೂ ಅಂತೀಯ ಅಮ್ಮವ. ಬೆಳ್ಳ ಬೆಳ್ಳಾಗಿದ್ರೆ ಒಬ್ಬ ತಳ್ಳಿ ತಳ್ಳಿ ಹೋಗ್ತಾನೆ, ಕಪ್ಪು ಕಪ್ಪಾಗಿದ್ರೆ ಒಬ್ಬ ತಪ್ಪು ತಪ್ಪಾಗಿ ನೋಡ್ತಾನೆ. ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಂಗು ನಿಮಗಿಲ್ಲ, ಹೆಂಗಿದ್ರೂ ಸರಿ ಅಂತೀರಾ ನಿಮ್ಮ ಬುದ್ಧಿ ಇಲ್ಲ ಶುದ್ಧಿ. ಹ್ಞೂ ಅಂತೀಯ ಅಮ್ಮವ, ಹ್ಞೂ ಅಂತೀಯ ಅಮ್ಮವ. ಗುಲಾಬಿ, ನೀವೊಂಥರ ಬೆಳದಿಂಗಳ ಬಾಲೆ ಇದ್ದಂಗೆ, ನಿಮ್ಮ ಮನೇಲಿದ್ರು ಮಿಸ್ ಆಗ್ತೀರಾ, ನಮ್ಮ ಮನೇಲಿದ್ರು ಮಿಸ್ ಆಗ್ತೀರಾ, ಆದ್ರೂ ನೀವೊಂಥರ ಗ್ರೇಟ್ ರೀ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಜವಾಬ್ದಾರಿ ಹೊತ್ಕೊಂಡಿದ್ದೀರಲ್ಲ, ರಿಯಲಿ ಗ್ರೇಟ್. ಏನ್ ಮಾಡೋದಪ್ಪ, ನಮ್ಮ ಜೀವನ ಹಿಂಗಾಗೋಯ್ತು. 6 ಕಾಸು ಉಟ್ಟಲ್ಲ, 3 ಕಾಸು ಉಟ್ಟಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಹಾ
ಹಟ್ಟಿಲಿ ಬೆಣ್ಣನ ಇಟ್ಕೊಂಡು ತುಪ್ಪಕ್ಕ ಊರೆಲ್ಲ ಅಲೆದ್ರಂತೆ. ಹಂಗಾಯ್ತು ಕತೆ. ಪಾಪ ಕಾಗೆ ತರ ಒಂಟಿ ಅಲ್ಲಿತಾವನೆ. ಇವನ್ಗ ಕೋಗಿಲೆ ತಂದು ಜಂಟಿ ಮಾಡ್ಬಿಟ್ರೆ ಸಂತೋಷವಾಗಿ ಆಡಳ್ಕೊಂಡು ಹೊಟ್ಟಿಲೇ ಬಿದ್ದಿರ್ತಾನೆ. ಮಾಡ್ತೀನಿ ಮಾಡ್ತೀನಿ ಬಿಡಲ್ಲ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಅಯ್ಯ ನಿನ್ನ ಬಾಯಿಗಿಟ್ಟಾಕ ಅವ್ವ. ಸಾರಿ ಗೌಡ್ರೆ ಸಾರಿ. ಓಲಿ ಬಿಡಪ್ಪ ನನಗ್ ನೋವಾದ್ರೂ ಪರವಾಗಿಲ್ಲ, ಆದ್ರೂ ಹೊಡೆದಲ್ಲ ಲಾಟ್ರಿ. ಲಾಟ್ರಿ ಸುಮ್ನೆ ಹೋಗ್ರಿ, ತಲೆ ತಿನ್ಬೇಡಿ. ಲಾಟ್ರಿ ಅಂತ ಲಾಟ್ರಿ. ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದೆ ಅಂತ ನನಗ್ ಗೊತ್ತು ಕಂಬಳು. ನನಗ್ ಸಿಗೋ ಹುಡುಗಿ ಹೆಂಗಿರ್ತಾಳೆ ಅನ್ನೋದೆ ನಿನ್ ಟೆನ್ಷನ್ ತಾನೆ. ತಲೆ ಕೆಲ್ಸ್ಕೋಬೇಡ. ಬಂದಿರೋ ಹುಡುಗಿ ಹೆಂಗಿದ್ದಾಳು, ಈಗ ತಾನೆ ರಸದಿಂದ ತೆಗೆದಿರೋ ಜಾಮೂನ್ ತರ ಇಲ್ವಾ ಗೌಡ್ರೆ? ಯಾರು ಹೇಗಿದ್ರೆ ನನಗೇನು, ನಾನ್ ಪ್ರೀತಿಸೋ ಹುಡುಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಬ್ಯಾಚುಲರ್ ಲೈಫೇ ಇಷ್ಟು ಕಣಯ್ಯ, ವಿರಹ ವೇದನೆ ನೋವು ಎಲ್ಲ ಇದ್ದೇ ಇರ್ತದೆ. ನಿನ್ ವಯಸ್ಸಲ್ಲಿ ನಾನು ಹಿಂಗೆ ಆಗ್ಬಿಟ್ಟಿದ್ದಿ. ಏನೋ ಸ್ಕೀಮ್ ಹಾಕೊಂಡು ಬಂದಿರೋಂಗಿದೆ, ಏನ್ ವಿಷಯ? ಒಂಟಿ ಬಾಳು ಸಾಕು ಸಾಕು, ಜೋಡಿ ಹಂಗ ಬೇಕು ಬೇಕು ಎಂದಿದೆ ಯೌವನ. ಸಮರ್ಥ ಇನ್ನು ಎಷ್ಟ್ ದಿನ ಒಂಟಿಯಾಗಿದೆ, ಏನಾದ್ರು ಗಂಟು ಹಾಕೊಂಡ್ಬಿಡು, ಚಳಿಗಾಲ ಬೇರೆ ಶುರು ಆಯ್ತದೆ, ಬೆಚ್ಚಗಿರ್ಬೋದು. ನೋಡಿ ನಾವ್ ನಿಮ್ಗಿನ್ನ ಲೇಟ್ ಆಗಿ ಹುಟ್ಟಿರೋರು, ಲೇಟೆಸ್ಟ್ ಆಗಿ ತಿಂಕ್ ಮಾಡ್ತೀವಿ. ನಿಮ್ ದಾರಿ ನೀವ್ ನೋಡ್ಕೊಳ್ಳಿ. ನಮ್ ದಾರಿಗೆ ಬೇಲಿ ಹಾಕೊಂಡ್ ಆಯ್ತಪ್ಪ, ಇನ್ನೇನಿದ್ರು ನಿಂದೆ ಆರ್ಬಟ್ಟ ನುರು ಹಚ್ಚಕ. ರೀ ಏನ್ ವಿಷಯ ಅಂತ ಹೇಳಿ ಜಾಗ ಖಾಲಿ ಮಾಡಿ, ಸುಮ್ನೆ ತಲೆ ತಿನ್ಬೇಡಿ. ಹಟ್ಟಿಗೆ ಬಂದವಳಲ್ಲ ಸುಮಾ, ಹೆಂಗಿದ್ದಳು? ಆಹಾ ಏನು ನಯ, ಏನು ವಿನಯ, ಏನು ಭಯ, ಏನು ಭಕ್ತಿ. ಮಾಡ್ಕೊಂಬಿಡು, ನಂತರ ಗಂಡಸ್ತರ ರಾಜ್ಯಭಾರ ನಡೆಸ್ಬೋದು. ರಾಜ್ಯಭಾರ? ಅವಳನ್ನ ತಗ್ಲಾಕ್ಬಿಟ್ಟು ಕಮಿಷನ್ ಹೊಡಿಯೋ ಪ್ಲಾನ್ ಅನ್ಕೊಂಡೆ. ಅವಳು ನಿಮ್ ರಿಲೇಟಿವ್ ಅಲ್ಲ ಅಂತ ಅನ್ಕೊಂಡೆ. ಯಾವ್ದನ್ನ ಎಲ್ಲೆಲ್ಗೋ ಲಿಂಕ್ ಮಾಡ್ಬೇಡ, ಅವ ನಮ್ ರಿಲೇಟಿವ್. ನನಗ್ ಯಾಕೋ ಡೌಟ್. ಡೌಟು ಡೌಟು ಡೌಟು, ಏನ್ ಡೌಟು? ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಬೇಡಪ್ಪ. ಅಲ್ಲಪ್ಪ ನೀನು ಈಗ ಒಂದ್ ಓಟ್ ಇಡ್ತಿದೆ, ಆ ಓಟ್ಗ ನಿಮ್ ನಂಟರು ಇಷ್ಟೆಲ್ಲ ಬಂದ್ ತಿಂತಾರೆ, ಹಂಗನ್ಬಿಟ್ಟು ಅವ್ರನ್ನೆಲ್ಲ ಕಸ್ಟಮರ್ ಅನ್ಕೊಳಕ್ ಆಯ್ತದ? ಇದು ಹಂಗೆ ಅಪ್ಪ, ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡಕ್ ಆಗಲ್ಲ ಕಣಯ್ಯ. ಏನು ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ ನೋಡು. ವಯಸ್ಸಿದ್ದಾಗ ಮದುವೆ ಆದ್ರೆ ಬ್ಯೂಟಿಫುಲ್ ಹುಡುಗಿ ಸಿಗ್ತಾಳೆ, ವಯಸ್ಸಾದ್ಮೇಲೆ ಮದುವೆ ಆದ್ರೆ ಭೂತ ತರ ಹೆಣ್ ಸಿಗ್ತಾಳೆ. ಯಾಕೆ ಹೆಣ್ಣ ಮದುವೆ ಆಗ್ಬಾರ್ದು ಅಂತ ಚೆನ್ನಾಗವಳ ಕಣಯ್ಯ. ನೋಡಿ ನಂಗೆ ಸುಮ್ನೆ ತಲೆ ತಿನ್ಬೇಡಿ, ಹೋಗ್ರಿ ಮದುವೆ ಅಂತೆ ಮದುವೆ ತಾಳಿ ಅನ್ಪಣ್ಣ. ನಂಗೆ ಫೋನ್ ಮಾಡಿ ಹೇಳ್ತೀನಿ ತಾಳಿ. ಮಾಡ್ಕೋವಾಗಯ್ಯ, ಏನ್ ಎದುರ್ಸಿಯ? ಮಾಡು ಮಾಡು ಮಾಡು. ಜಾತ್ರೆ ಕಟ್ ಮಾಡಿದ್ರಿ? ನಾನೆಲ್ಲಿ ಕಟ್ ಮಾಡಿದ್ನ? ಮಾಡು. ಓ ಮತ್ತೆ ಜಾತ್ರೆ ಕಟ್ ಮಾಡಿದ್ರಿ? ಮಾಡು ಮಾಡು, ಏನ್ ಎದುರ್ಕೊಂಬಿಟ್ಟೆ ನಾನು? ಮಾಡು ಮಾಡು. ಇಷ್ಟೊಂದು ಭಯ ಹಿಡ್ಕೊಂಡು ಯಾಕ್ರಿ ಡೌ ಮಾಡ್ತೀರಾ? ದಡ್ಡ ನೀನು ಮದುವೆ ಆಯ್ತೀನಿ ಅಂದ್ರೆ ನಿಮ್ಮ ಅಕ್ಕ ಖುಷಿ ಪಡಲ್ವಾ? ಹೇಳು ಬೋರೆಗೌಡರು ಒಂದೊಳ್ಳೆ ಹೆಣ್ಣು ನೋಡೋರಂತ, ಅವಳು ಖುಷಿ ಪಡ್ತಾಳೆ. ನಾನು ಹಾಗೆ ಹೇಳಲ್ಲ, ಕಮಿಷನ್ ಆಸೆಗೋಸ್ಕರ ಯಾರನ್ನೂ ತಗ್ಲಾಕ್ಬೇಕು ಅಂತಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಪುಲ್ರೇಶು ನನ್ನ ಮಾತು ನಂಬಲ್ಲ, ಅವಳೇನಿದ್ರು ತಮ್ಮ ತಮ್ಮ ಅಂತ ಇವನು ಮಾತನ್ನೇ ನಂಬೋದು. ಕಮಿಷನ್ನು ಬಾಡ್ಗ ಎರಡಕ್ಕೂ ಹೊಡೆತ ಬಿದ್ದು ಬಿಡ್ತದೆ. ಏನ್ರಿ ಏನು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಏನ್ ನಿನ್ನ ಮದುವೆ ಆಗಲ್ಲ ಅನ್ಬಿಟ್ರೆ ಪ್ರಪಂಚದಲ್ಲಿ ಯಾರು ಸಿಗಲ್ವಾ? ಗೊತ್ತಲ್ಲ ನಾವ್ ಯಾರು ಅಂತ, ಬ್ರೋಕರ್ ಬೋರೇಗೌಡ. ಯಾವನ್ನಾರು ಒಬ್ಬನ ಹಿಡಿದು ಗಂಟಾಕ್ತೀನಿ, ಯಾವನು ಸಿಗ್ಲಿಲ್ವಾ? ಆ ಬಿಜಾಪುರ ಜಲ್ಲಿಲ್ಲ ಅವನ್ನೆಲ್ಲ, ಅವನಿಗೆ ಮೂರಾಗದೆ, ಮೂರಲ್ಲಿ ಮತ್ತೊಂದು ಅಂತ ಇದನ್ನು ಒಂದ್ ಗಂಟೆ ಹಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಹೆಂಡ್ರಿಗೆ ಹೇಳ್ತೀನಿ ಅಂತ ಎದುರ್ಸಿಯ? ನಾನೇನ್ ನನ್ನ ಹೆಂಡ್ರಿಗೆ ಎದುರ್ಕೊಳ್ಳಲ್ಲ, ಏನೋ ಹೆಂಡ್ರಿಗ ಮರ್ಯಾದೆ ಕೊಡ್ಬೇಕು ಅಂತ ಆಗಾಗ ಮರ್ಯಾದೆ ಕೊಡ್ತಾ ಇರ್ತೀನಿ ಅಷ್ಟೇ. ಹಂಗಂತ ಕಾಲ್ ಮಾಡ್ಲ? ಅಯ್ಯೋ ಅದನ್ನು ಮಾಡಿ ಹೇಳ್ಬಿಟ್ಟಿಯೇ. ನಾನೇನ್ ಎದ್ರಕೊಂಡು ಹೇಳ್ದದಲ್ಲ, ಮರ್ಯಾದೆಯಿಂದ ಹೇಳ್ದದು. ಅರ್ಥ ಆಯ್ತಾ? ಹೋಗ್ರಿ ಹೋಗ್ರಿ, ಸುಮ್ನೆ ಕೆಲ್ಸ ನೋಡ್ಕೊಂಡು ಮಾಡ್ಬೇಡಪ್ಪ ಆಯ್ತಾ? ಹೌದು ಗುಲಾಬಿಯಲ್ಲಿ ಕಾಣ್ತಾನೆ ಇಲ್ಲ. ಎನ್ನಿ ಗುಲಾಬಿ ಅವ್ರು ಇನ್ನು ಬಂದೇ ಇಲ್ಲ, ಎಷ್ಟೊತ್ತು ವೇಟ್ ಮಾಡ್ಬೇಕು? ಇವನು ಯಾಕೆ ಬಾಲ ಸುಟ್ ಬೆಕ್ಕಿಂತಾರೆ ಓಡಾಡ್ತಿದ್ದಾನೆ? ಹೋಗ್ಲಾ ಬೇಡ್ವಾ? ಯಾಕೋ ಟೆನ್ಷನ್ ಅಲ್ಲಿದ್ದಾನೆ, ಕೋಪ ಮಾಡ್ಕೊಂಡು ಗದರ್ಬಿಟ್ರೆ ಕಷ್ಟ. ಸುಮ್ಮನೆ ಯಾಕೆ ರಿಸ್ಕು? ಅಟ್ಲೀಸ್ಟ್ ಒಂದ್ಸಲಿ ಹಾಯ್ ಅಂತ ಹೇಳ್ಬಿಡ್ತೀನಿ.
ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಚೀ ಅಂದಿದೆ, ಚಲ್ಲಾಟಕ್ಕೆ ಚಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ಸಾರಿಪ್ಪ ಸಾರಿ, ನಿಜವಾಗ್ಲೂ ಗೊತ್ತಾಗಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನೀವೇನ್ ಬೇಕು ಅಂತ ಬಿದ್ದಿಲ್ಲ ಅಲ್ವಾ? ಹೌದು, ನಾನ್ ಬೇಕು ಅಂತ ಬಿದ್ದಿಲ್ಲ, ನಿಮ್ಗೆ ಹಾಯ್ ಹೇಳೋಣ ಅಂತ ಬಂದೆ. ಇಲ್ಲಿ ನೋಡಿ ಸರ್, ಹಿಂಗ್ ಕಾಲ ಸಿಕ್ಕಾಕೋಬಿಟ್ಟು ಹಿಂಗ್ ಬಂದ್ಬಿಟ್ಟೆ. ತಿಳ್ಕೊಬೇಡಿಪ್ಪ. ಇರ್ಲಿ ಬಿಡಿ, ಪರವಾಗಿಲ್ಲ, ನೋಡ್ಕೊಂಡು ಓಡಾಡಿ. ನನ್ ಸ್ಟಿಕ್ಕರ್ ನಿಮ್ ಹಣೆ ಮೇಲಿದೆ. ಹೋಗಿಪ್ಪ, ನಾ ಬರಲ್ಲ ಅಂತ ಅಂದ್ರು ಎಳ್ಕೊಂಡು ಎಳ್ಕೊಂಡು ಬೀಳ್ಸ್ಕೊತೀರಪ್ಪ. ಹೌದು, ನಂಗೆಲ್ಲ ಆಗತ್ತೆ ಅಂತ ನಾ ಅನ್ಕೊಂಡಿರ್ಲಿಲ್ಲ, ನಂಗಿದೆಲ್ಲ ಇಷ್ಟ ಇಲ್ಲ. ಇವ್ಳು ಯಾಕೆ ಹಿಂಗ್ ನಾಚ್ಕೊಂಡು ಹೋಗ್ತಾ ಇದ್ದಾಳೆ? ಗುಲಾಬಿ ಅವರೇ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಇವಾಗ ನೀವು ಇಲ್ಲೇ ನೋಡಿದ್ರಿ, ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಅಯ್ಯೋ ಸಮರ್, ಇಟ್ಸ್ ಓಕೆ, ನನ್ಗೆ ಯಾಕೆ ಇಷ್ಟೊಂದು ಕ್ಲಾರಿಟಿ ಕೊಡ್ತಿದ್ದೀರಾ? ಆಕ್ಸಿಡೆಂಟ್ ಆದ್ರೇನು, ಇನ್ಸಿಡೆಂಟ್ ಆದ್ರೇನು? ಗುಲಾಬಿ ಅವರೇ, ನಾನು ಆ ಥರ ಅಲ್ಲ, ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಸಮರ್ ಏನ್ ಮಾತಾಡ್ತಿದ್ದೀರಾ? ಅವರು ಮೇಜರು, ನೀವು ಮೇಜರು, ಇಬ್ರು ಇಷ್ಟಪಟ್ಟು ಮದ್ವೆ ಆದ್ರೆ ನಮ್ಗೂ ಖುಷಿನೇ ಅಲ್ವಾ? ಅದ್ರಲ್ಲಿ ನನ್ಗೇನ್ ಬೇಜಾರು ಹೇಳಿ. ಗುಲಾಬಿ ಅವರೇ, ನಿಮಗ್ ಬೇಜಾರಾಗ್ಲಿಲ್ವಾ? ನಮ್ ಇಬ್ರು ಮಧ್ಯೆ ಏನಾದ್ರು ಇದ್ರೆ ಅಲ್ವಾ ಬೇಜಾರಾಗೋದಿಕ್ಕೆ? ಆಕ್ಚುಲಿ ನಿಮ್ ಇಬ್ರು ಜೋಡಿ ಹೇಗಿದೆ ಗೊತ್ತಾ? ಗಂಟೆಗೊಂದ್ಸಲ ಬಂದು ದೃಷ್ಟಿ ತೆಗಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಅಂದ್ರೆ ನಮ್ ಇಬ್ರು ಮಧ್ಯೆ ಏನೂ ಇಲ್ವಾ? ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ನಿಜವಾಗ್ಲು? ಆದ್ರೆ ಅವಳು ಬಂದು ನಿಮಗ್ ಮುದ್ಕೊಟ್ರೆ ಹೊಟ್ಟೆ ಉರ್ಕೊಳ್ಳೋ ಅಂತ ಫ್ರೆಂಡ್ಶಿಪ್ ನಂದಲ್ಲ. ಗುಲಾಬಿ ಅವ್ರೆ, ನೀವ್ ತಪ್ಪು ತಿಳ್ಕೊಂಡಿದ್ದೀರ, ನಾನು ಆ ತರ ಅಲ್ಲ ನಿಜವಾಗ್ಲು. ಸಮರ್ ಸಾಕ್, ಫಸ್ಟ್ ಹೋಗಿ ನಿಮ್ ಕೆನ್ನೆ ಮೇಲೆ ಇರೋದನ್ನ ಹೊರಿಸ್ಕೊಂಡ್ ಬನ್ನಿ. ಕೆನ್ನೆ ಮೇಲೆ ಏನಾಗಿದೆ? ಮೊದಲ ಚುಮ್ಮನದ ಲಿಪ್ಸ್ಟಿಕ್ ಆಗಿದೆ, ಹೋಗಿ ಮುಖ ತೊಳ್ಕೊಳ್ಳಿ. ಲಿಪ್ಸ್ಟಿಕ್? ಆಯ್ತಾಯ್ತು. ಈ ಅಣ್ಣ ಎಲ್ಲಿ ಹೋದ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಬಸ್ಸಲ್ಲಿ ಬಂದು ಬಂದು ಸುಸ್ತಾಯ್ತು. ಈ ಮಾಲಿನಿ ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ. ಹಲೋ ಅನ್ನಪೂರ್ಣ ಅವರೇ, ನಂಗೆ ತುಂಬಾ ಬೇಜಾರಾಗ್ತಿದೆ. ನೀವು ಇಲ್ಲ, ರೇಖಾ ಅವರು ಇಲ್ಲ, ನಾನೊಬ್ಳೆ ಮರುಭೂಮಿಯಲ್ಲಿ ಒಂಟಿ ಒಂಟೆ ತರ ಆಗೋಗ್ಬಿಟ್ಟಿದ್ದೀನಿ. ನೀವಿಬ್ರು ಬರೋವರೆಗೂ ಯಾವ್ದಾದ್ರು ಮಠಕ್ಕೆ ಸೇರಿ ಭಜನೆ ಮಾಡ್ಬೇಕು ಅನ್ನಿಸ್ತಿದೆ. ಏನ್ರಿ ಮಾಲಿನಿ, ಸನ್ಯಾಸಿ ತರ ಮಾತಾಡ್ತಿದ್ದೀರಾ? ಮತ್ತಿನೇನು, ಗೌಡ್ರು ಮತ್ತೆ ಸಮರ್ಥು ಅವ್ರವ್ರ ಕೆಲ್ಸದಲ್ಲಿ ಬಿಜಿ ಇರ್ತಾರೆ. ಗುಲಾಬಿ ನಿಮಗೆ ಕಂಪ್ನಿ ಕೊಡ್ತಿದಾರ ತಾನೆ? ಹಾ ಕೊಡ್ತಿದ್ದಾರೆ, ಆದ್ರೆ ಅದು ಸಾಕಾಗ್ತಿಲ್ಲ. ಗುಲಾಬಿಗೆ ಎಕ್ಸಾಮ್ ಬೇರೆ ಅಲ್ವಾ, ಅವ್ರ ಅದಕ್ಕೆ ಅದ್ರಲ್ಲೇ ಬಿಜಿ ಇದಾರೆ. ಅನ್ನಪೂರ್ಣ ಅವ್ರೆ, ನೀವ್ ಈಗ್ಲೇ ಬನ್ನಿ. ರೀ ಮಾಲಿನಿ, ನೀವು ಹುಡುಗಾಟ ಆಡ್ತಿದ್ದೀರಾ? ನಾನು ಈಗಷ್ಟೇ ಊರಿಗೆ ಬಂದಿದ್ದೀನಿ, ಇನ್ನು ಮನೆಗೂ ಹೋಗಿಲ್ಲ. ಅಷ್ಟಾಗಲೇ ಬಂದ್ಬಿಡಿ ಅಂದ್ರೆ ಹೇಗೆ? ಒಂದ್ ಕೆಲಸ ಮಾಡಿ, ನೀವು ಆಡಿಷನ್ನು, ಆ ಕೆಲಸ ಈ ಕೆಲಸ ಅಂತ ಬಿಜಿ ಆಗ್ಬಿಡಿ. ಆಡಿಷನ್? ಕೊರೋನಾ ಮತ್ತೆ ಒಮಿಕ್ರೋನ್ ಬಂದಾಗ್ಲಿಂದ ಯಾವ್ದು ಸಿನಿಮಾ ಶೂಟಿಂಗ್ ನಡೀತಿಲ್ಲ, ಅದಕ್ಕೆ ಆಡಿಷನ್ಸ್ ಇಲ್ಲ. ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಆಡಿಷನ್ ಸ್ಟಾರ್ಟ್ ಆಗುತ್ತೆ. ರೀ ಮಾಲಿನಿ, ಹಾಗೋ ಹೀಗೋ ಏನೋ ಒಂದ್ ಮಾಡಿ ಟೈಮ್ ಪಾಸ್ ಮಾಡಿ. ಅಯ್ಯೋ, ನಾನ್ ನಿಮ್ಗೆ ಕಾಲ್ ಮಾಡಿದ ವಿಷಯನೇ ಮರ್ತೋಯ್ತು. ಅನ್ಪೂರ್ಣ ಅವರೇ, ನಿಮ್ಗೆ ಯಾರಾದ್ರೂ ಕೊಳ್ಳೆಗಾಲದಲ್ಲಿ ರಿಲೇಟಿವ್ಸ್ ಇದ್ದಾರಾ? ಇಲ್ವಲ್ಲ, ನಮ್ಮ ಯಜಮಾನ್ರದ್ದು ನಗರ ಆದ್ರೂ ಆ ಕಡೆ ಯಾರು ನಮ್ಗೆ ಸಂಬಂಧಿಕರಿಲ್ಲ. ಯಾಕೆ? ಹೌದಾ? ಮತ್ತೆ ಗೌಡ್ರು ಯಾವ್ದೋ ಅಪ್ಪ ಮತ್ತೆ ಮಗಳನ್ನ ಕೊಳ್ಳೆಗಾಲದಿಂದ ನಮ್ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಮನೆಗೆ ಸೇರಿಸ್ಕೊಂಡಿದ್ದಾರೆ. ಹೌದಾ? ಯಾರಿರ್ಬೋದು? ಇರಿ ಒಂದ್ ನಿಮಿಷ, ಈಗ್ಲೇ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀರಿ.
ಅದಕ್ಕೆ ಮಾಡಕ್ ಬೇರೆ ಕೆಲಸ ಇಲ್ಲ. ನಾನು ಬಂದ ತಕ್ಷಣ ಏನಾದ್ರೂ ಒಂದು ಆಟ ಶುರು ಮಾಡಿಬಿಡ್ತಾರೆ. ಯಾವ್ದಪ್ಪ ಏನಮ್ಮೆ ಪುಟ್ರೇಶು ಊರು ತಲುಪದೇತ್ಗಲೇ ಫೋನ್ ಮಾಡಿಬಿಟ್ಟಿದೆ, ಆರಾಮಾಗಿ ತಲುಪಿದ್ಯಾ? ನಾನು ಹೋಗೋದು ಹಾಗಿರ್ಲಿ, ಯಾರ್ರೀ ಅದು? ನಮ್ಮ ಮನೆಗೆ ಕೊಳ್ಳೇಗಾಲದಿಂದ ಬಂದಿರೋ ನಮ್ಮ ಸಂಬಂಧಿಕರು, ನನಗೆ ಗೊತ್ತಿಲ್ಲದೆ ಇರೋರು. ಈ ಬಾಮ್ಮ ಇದನಿಗೆ ನಿನ್ನ ತಂಟಿಗೆ ನಾನು ಬರಲ್ಲ, ನನ್ನ ತಂಟಿಗೆ ನೀನು ಬರಬೇಡ ಅಂತ ಹೇಳಿದ್ರುವೆ. ಹೋಗಿ ಹೋಗಿ ನಮ್ಮ ಪುಲ್ರೇಶ್ಗೆ ಹಾಕೊಟ್ಟಿದ್ದಾನ. ಅಯ್ಯೋ ಇವಳು ಬೇರೆ ಕಿವಿ ತಮಟೆ ಒಡೆದೋದಂಗಿರ್ತಾವಳೆ. ಏನ್ ಮಾಡೋದಪ್ಪ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಮಾಡ್ತೀನಿ. ಕೇಳಿಸ್ತಾ ಇದೇನ್ರಿ? ಕೇಳಿಸ್ತಾ ಇಲ್ಲ ಅನ್ನೋ ತರ ಡೌ ಮಾಡಬೇಡಿ. ಯಾರು ಅಂತ ಹೇಳಿ. ಕೇಳಿಸ್ತಾ ಇದೆ, ಮೆತ್ತು ಮಾತಾಡು. ಕಿವಿ ತಮಟೆ ಒಡೆದೋಯ್ತದೆ ಗೊತ್ತಾ? ಉತ್ತರ ಕೊಡ್ರಿ. ನೀವ್ ಉತ್ತರ ಕೊಡೋರ್ಗು ನಾನು ಸುಮ್ನೆ ಇರಲ್ಲ. ನನಗ್ ಚೆನ್ನಾಗ್ ಗೊತ್ತು ಆ ಊರಲ್ಲಿ ನಿಮ್ಗೆ ಯಾರು ಸಂಬಂಧಿಕರಿಲ್ಲ ಅಂತ. ಈಗ ನಿಮ್ ನಿಜ ಹೇಳಲಿಲ್ಲ ಅಂದ್ರೆ ಗುಲಾಬಿಗೂ ಮಾಲಿನಿಗೂ ಫೋನ್ ಮಾಡಿ ದೊಡ್ಡ ರಂಪ ಮಾಡಿ ಅವರಿಬ್ರನ್ನ ಮನೆಯಿಂದ ಹೊರ ಕಳ್ಸಕ್ ಹೇಳ್ಬಿಡ್ತೀನಿ. ಹೇಳ್ರಿ. ಅಮ್ಮೆ ಪುಲ್ರೇಶು, ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಕಮ್ಮೆ. ತಿನ್ನ ಅನ್ನಕ್ಕೆ ಕಲ್ಲಾಕ್ಬೇಡ. ನೀನು ಒಡವನ ಬುರ್ಸ್ಕೊಂಬನ್ನಿ ಅಂತ ಎದುರಿಸ್ಬಿಟ್ಟು ಹೋದ್ಯಾ? ನಾನು ಎದುರ್ಕೊಂಡು ಏನ್ ಮಾಡೋದು ಅಂತ ಓಡಾಡ್ತಾ ಇದ್ನ. ಒಳ್ಳೆ ಗಿರಾಕಿ ಸಿಕ್ಬಿಟ್ರು ಕಮ್ಮೆ. ಅವ್ರು ಬೇರೆ ಹೋಟ್ಲಲ್ಲಿ ಉಳ್ಕೊತೀನಿ ಅಂತಿದ್ರು. ನಾನು ಹೋಟ್ಲಲ್ಲಿ ಯಾಕೆ ಉಳ್ಕೊಂಡೆ ರೀ? ನಮ್ಮ ಮಟ್ಟಿ ಖಾಲಿ ಆಗದೆ ಬಂದು ಉಳ್ಕೊಳ್ಳಿ ಏಂದಿ. ಬಾಡದ ಬೇರೆ ತಗತಾವಿ. ಮತ್ತೆ ಮನೇಲಿ ಸುಳ್ಳು ಹೇಳಿದ್ರೆ? ಹಾ, ಇನ್ನ ನಮ್ಮ ಮತ್ತೆ ಬಾಡಗ ಹಟ್ಟಿಲಿ ಕರ್ಕೊಂಬಂದು ಬಾಡಗ ತಕೊಂಡ್ರು ಸುಮ್ಮನೆ ಬಿಟ್ಟಾರ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಎಲ್ಲನೂ ಅದನ್ನೇ ಶುರು ಮಾಡ್ಕೊಂಡ್ಬಿಡ್ತಾರೆ ರೀ. ನಾನು ಅದನ್ನ ಹೇಳಕ್ ಬಂದಿದ್ದು, ಅದು ನಮ್ ಸ್ವಂತ ಮನೆ ಅಲ್ಲ. ನಿಮ್ಮಿಂದ ಏನಾದ್ರು ತೊಂದರೆ ಆದ್ರೆ ನಾನು ಮತ್ತೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಮೇಪುಲ್ ರೇಷು ನೋಡು, ಏನು ಆಗಲ್ಲ. ನಿನ್ನ ಪಾಡಗ ನೀನಿರು, ನಾನು ಎಲ್ಲನೂ ನೋಡ್ಕೋತೀನಿ. ರೀ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಊರಿಗೆ ಬಂದಾಗ ಚಿನ್ನ ನನ್ನ ಕೊರಳಲ್ಲಿರ್ಬೇಕು, ಇಲ್ಲ ಅಂದ್ರೆ ನಿಮ್ ಕೊರಳಿಗೆ ಉರುಳ್ ಬೀಳತ್ತೆ.